ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಎಸ್ ಪಿಚ್ ಇನ್ ಕನ್ನಡ ಚಾನಲ್. ಇದನ್ನು ನಾವು ಅರಣ್ಯ, ನಾವು ಕಾಡು ಅಂತ ಕರಿತೇವೆ, ಅಥವಾ ವನ ಅಂತ ಕರಿತೇವೆ. ಇಂಗ್ಲೀಷ್ನಲ್ಲಿ ನಾವು ಫಾರೆಸ್ಟ್ ಅಂತ ಕರಿತೇವೆ, ರೈಟ್? ಈ ಒಂದು ಅರಣ್ಯದ ಬಗ್ಗೆ 10 ಸಾಲಿನ ಪುಟ್ಟ ಪ್ರಬಂಧ ನೋಡೋಣ. ಈ ಒಂದು ಅರಣ್ಯದ ಬಗ್ಗೆ ಪುಟ್ಟ ಪ್ರಬಂಧ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ, ಬನ್ನಿ. ಮೊದಲನೇ ಪಾಯಿಂಟ್, ಅರಣ್ಯವು ಮರಗಳು ಸಸ್ಯಗಳು ಪೊದೆಗಳು ಮತ್ತು ಇತ್ಯಾದಿ ಸಸ್ಯಗಳಿಂದ ಆವೃತವಾದ ದೊಡ್ಡ ಪ್ರದೇಶವಾಗಿದೆ. ಮತ್ತೊಮ್ಮೆ ನೋಡಿ, ಅರಣ್ಯವು ಮರಗಳು, ಸಸ್ಯಗಳು, ಪೊದೆಗಳು ಮತ್ತು ಇತ್ಯಾದಿ ಸಸ್ಯಗಳಿಂದ ಆವೃತವಾದ ದೊಡ್ಡ ಪ್ರದೇಶವಾಗಿದೆ. ಓಕೆ, ರೈಟ್. ಎರಡನೇ ಪಾಯಿಂಟ್ ನೋಡಿ, ಅರಣ್ಯದಲ್ಲಿ ಇರುವ ಮರಗಳಿಂದ ನಮಗೆ ಆಮ್ಲಜನಕ ಸಿಗುತ್ತದೆ. ಓಕೆ, ಮತ್ತೊಮ್ಮೆ ನೋಡಿ, ಅರಣ್ಯದಲ್ಲಿ ಇರುವ ಮರಗಳಿಂದ ನಮಗೆ ಆಮ್ಲಜನಕ ಸಿಗುತ್ತದೆ. ಮೂರನೇ ಪಾಯಿಂಟ್, ಅರಣ್ಯದಲ್ಲಿ ಅನೇಕ ಪ್ರಾಣಿ ಪಕ್ಷಿಗಳು ಒಟ್ಟಿಗೆ ವಾಸಿಸುತ್ತವೆ. ಮತ್ತೊಮ್ಮೆ ನೋಡಿ, ಅರಣ್ಯದಲ್ಲಿ ಅನೇಕ ಪ್ರಾಣಿ ಪಕ್ಷಿಗಳು ಒಟ್ಟಿಗೆ ವಾಸಿಸುತ್ತವೆ. ನಾಲ್ಕನೇ ಪಾಯಿಂಟ್, ಅರಣ್ಯದಿಂದ ಆಹಾರ ಮತ್ತು ಗಿಡಮೂಲಿಕೆಗಳು ಪಡೆಯಬಹುದು. ಮತ್ತೊಮ್ಮೆ ನೋಡಿ, ಅರಣ್ಯದಿಂದ ಆಹಾರ ಮತ್ತು ಗಿಡಮೂಲಿಕೆಗಳು ಪಡೆಯಬಹುದು. ಓಕೆ, ರೈಟ್. ಐದನೇ ಪಾಯಿಂಟ್ ನೋಡಿ, ಮಾನವನ ಸಮತೋಲಿತ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಅರಣ್ಯಗಳು ಬಹಳ ಮುಖ್ಯ. ಮತ್ತೊಮ್ಮೆ ನೋಡಿ, ಮಾನವನ ಸಮತೋಲಿತ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಅರಣ್ಯಗಳು ಬಹಳ ಮುಖ್ಯ. ಓಕೆ, ರೈಟ್. ಆರನೇ ಪಾಯಿಂಟ್, ಅರಣ್ಯವು ಒಂದು ಪ್ರದೇಶದಲ್ಲಿ ಮಳೆಯನ್ನು ಉಂಟು ಮಾಡುತ್ತದೆ. ಅರಣ್ಯ ಎಲ್ಲಿರ್ತದೋ ಅಲ್ಲಿ ಮಳೆ ಬೀಳುತ್ತದೆ ಆ ಪ್ರದೇಶ, ಸರಿನಾ? ಅರಣ್ಯವು ಒಂದು ಪ್ರದೇಶದಲ್ಲಿ ಮಳೆಯನ್ನು ಉಂಟು ಮಾಡುತ್ತದೆ ಅಥವಾ ಮಳೆಯನ್ನು ಸುರಿಸುತ್ತದೆ ಅಂತಲೂ ಇಲ್ಲಿ ಹೇಳ್ಬೋದು. ಓಕೆ, ರೈಟ್. ಏಳನೇ ಪಾಯಿಂಟ್ ನೋಡಿ, ಅರಣ್ಯ ಪ್ರವಾಹವನ್ನು ತಡೆಯುತ್ತದೆ. ಎಂಟನೇ ಪಾಯಿಂಟ್, ಅರಣ್ಯಗಳು
ಅಂತರ್ಜಲವನ್ನು ಸಂರಕ್ಷಿಸುತ್ತದೆ. ಅರಣ್ಯಗಳು ಅಂತರ್ಜಲವನ್ನು ಸಂರಕ್ಷಿಸುತ್ತದೆ. ಓಕೆ, ರೈಟ್. 9th point ನೋಡಿ, ಕೈಗಾರಿಕೀಕರಣ ಅರಣ್ಯನಾಶ ಮತ್ತು ಬೆಂಕಿ ಅರಣ್ಯಗಳಿಗೆ ಅಪಾಯಕಾರಿಯಾಗಿದೆ. ಮತ್ತೊಮ್ಮೆ ನೋಡಿ, ಕೈಗಾರಿಕೀಕರಣ, ಅರಣ್ಯನಾಶ ಮತ್ತು ಬೆಂಕಿ ಅರಣ್ಯಗಳಿಗೆ ಅಪಾಯಕಾರಿಯಾಗಿದೆ. 10th point, ಅರಣ್ಯನಾಶ ದೇಶದ ವಿನಾಶ ಆದ ಕಾರಣ ಎಲ್ಲರೂ ಅರಣ್ಯವನ್ನು ಉಳಿಸೋಣ. ಎಲ್ಲರೂ ಅರಣ್ಯವನ್ನು ಉಳಿಸೋಣ ಮತ್ತು ಬೆಳೆಸೋಣ. ಮತ್ತೆ ನೋಡಿ, ಅರಣ್ಯನಾಶ ದೇಶದ ವಿನಾಶ. ಆದ ಕಾರಣ ಎಲ್ಲರೂ ಅರಣ್ಯವನ್ನು ಉಳಿಸೋಣ ಮತ್ತು ಬೆಳೆಸೋಣ. ಓಕೆನಾ? ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.